ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ವಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವಗಂಡಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸಂತವರೈ ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಮುರುಳಿ ಯಾರು ಬರ್ತಿದ್ದಾರೆ ಯಾರಪ್ಪ ಚೆಫ್ ಯಾವ ಅಡಿಗೆನ ತೋರಿಸ್ತಾ ಇದ್ದಾರೆ ನಾವೆಲ್ಲ ಕಾಯ್ತಾ ಇದೀವಿ ಯಾರನ್ನ ಕರೆಸಿದ್ರಾ ಮುರುಳಿ ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆನಂದ್ ಅವರು ಬಂದಿದ್ದಾರೆ ಚೆಫ್ ಆನಂದ್ ಅವರ ಪರಿಚಯ ನಿಮಗೆಲ್ಲ ಮಾಡ್ಕೊಟ್ಟಿದ್ದೀನಿ ಸಾಕಷ್ಟು ವಿವಿಐಪಿ ಮನೆಗಳಿಗೆ ಹೋಗಿ ಬೇಕಾದಂತ ಅಡಿಗೆಗಳನ್ನು ಬೇಕಾದ ಶೈಲಿಯಲ್ಲಿ ಮಾಡ್ಕೊಡುವಂತ ಏಕೈಕ ವ್ಯಕ್ತಿ ನಮ್ಮ ಆನಂದ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾದಂತ ಅಡಿಗೆಗಳನ್ನು ಮಾಡಿ ತೋರಿಸ್ತೀನಿ ಮುರುಳಿ ಅವರು ಅಂತ ಹೇಳಿದ್ರೆ ಅವರನ್ನ ಕರ್ಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ನಮಸ್ಕಾರ ಆನಂದ್ ನಮಸ್ಕಾರ ಸರ್ ಏನ್ರಿ ಆನಂದ್ ಫುಲ್ ಬಿಜಿ ಆಗಿಬಿಟ್ಟಿದ್ದೀರಾ ಮಲ್ಲೇಶ್ವರಂ ಸದಾಶಿವರಾವ್ ಯಲಿಕಾವಲು ಪ್ಯಾಲೇಸ್ ಗುಟ್ಟಳ್ಳಿ ಶೇಷರೇಪುರಂನಲ್ಲಿ ಎಲ್ಲಾ ಕಡೆ ಬಹಳ ಫೇಮಸ್ ಆಗಿಬಿಟ್ಟಿದ್ದೀರಾ ತುಂಬಾ ಆರ್ಡರ್ಗಳು ಬರ್ತಾ ಇದೆ ಆರ್ಡರ್ಗಳು ಬರ್ತಾ ಇದ್ಯಾ ಜನಗಳೆಲ್ಲ ಕೇಳ್ತಾ ಇದ್ದೀರಾ ಗುರುತಿಸ್ತಾ ಇದ್ದೀರಾ ಓ ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ ಓಕೆ ಆನಂದ್ ಇವತ್ತು ಏನು ಮಾಡ್ತಾ ಇದ್ದೀರಾ ಮಟನ್ ಚಿಲ್ಲಿ ಅಂತ ಹೇಳಿ ನಾರ್ತ್ ಇಂಡಿಯನ್ ಡಿಶ್ ಗ್ರೇವಿನಾ ಇಲ್ಲ ಇಲ್ಲ ಡ್ರೈ ಇದು ಡ್ರೈ ಐಟಮ್ ಡ್ರೈ ಐಟಮ್ ಸರ್ ಓಕೆ ಮಟನ್ ಚಿಲ್ಲಿ ಮಾಡಕ್ಕೆ ಏನು ತಂದಿದ್ದೀರಾ मटन चिल्ली बेकागुव सामग्रीगळु मटन सोया सास अरिशिन कालु मेणसिन पुडी धनिया पुडी अच्चखारद पुडी गरम मसाला कॉर्न फ्लोर इरुल्ली शुंठी चिल्ली सास दप्प मेणसिन काई विनेगर हसिरु मेणसिन काई उप्पु एण्णे ओके इष्टोन तनिदरे अष्टे अंत अदरे इष्टिद्रे इनु इष्टु इन अष्टिद्रे नेक्स्ट ओके नो प्रॉब्लम माडक्के एनु कोड्ली ओंदु कुक्कर कोड्ली फर्स्ट बॉइल माडक्के बॉइल माडक्का स्मॉल कुक्कर आ स्मॉल सर नीर हाकबेका ಸ್ವಲ್ಪ ನೀರು ಹಾಕ್ ಸಕ್ ಜಾಸ್ತಿ ಬೇಡ ಸಕ್ ಸಕ್ ಬಿಡಿ ಸಕ ಸಕ್ ಸಕ್ ಕುಗ್ಬಿಡು ತಾಷ್ಟಿಕ ಕುಗುತ್ತೆ ಅಷ್ಟು ಮುಳುಗೋಷ್ಟು ಬಿಡ್ವಾ ಬೇಡ ಸರ್ ಸಕ್ ನಿಮ್ಮ ಖುಷಿ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ನೀರಿಗೆ ನೇನೆ ನೀರಿಗೆ ನೀರಿಗೆ ಗರಂ ಮಸಾಲಾ ಪೌಡರ್ ಹಾಕ್ಕಳಿ ಎಲ್ಲ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡರ್ ಹಾ ಹಾ ಸ್ವಲ್ಪ ಓಕೆ ಅರಶಿನ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ मटन चिल्ली मटन चिल्ली मोदी मटन स्वल्प नीर हाकि नम खार पुड़ी मेणिन पुड़ी हाकि कूगिसकोळ्ळुत्तेवि ना ग्रेवि रेडी माड्कोळ्ळि नम्म इवत्तिन कार्यक्रमदल्लि ना बळसता इदीवि हिमामि एल्डि एंड टेस्टी सन्फ्लवर् आयिल् एण्णेकाय स्वल्प एण्णेकाय बेकंतीरा ಮತ್ತೆ ಎಲ್ಲಾ ಕಡೆ ಕೇಳ್ತಾರೆ ಆನಂದ್ ಅವರೇ ಟಿವಿಲ್ ಬರ್ತಾ ಇದೀರಾ ಹೌದು ತುಂಬಾ ಕೇಳ್ತಾ ತುಂಬಾ ಚೆನ್ನಾಗಿತ್ತು ನೀವು ತೋರಿಸಿದಿಲ್ಲ ಅಂತ ನಮಗೂ ಫೇಸ್‌ಬುಕ್ ಅಲ್ಲಿ ಕೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಎಸ್ ಅದೇ ಇಂಪಾರ್ಟೆಂಟ್ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಷ್ಟೇನೇ ಒಳ್ಳೆ ಅಡಿಗೆ ನಾವು ತೋರಿಸ್ತೀವಿ ಖುಷಿಯಾಗಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಕರೆಕ್ಟ್ ದಪ್ಪ ಮೆಣಸಿನಕಾಯಿ ಈರುಳ್ಳಿ ಓಕೆ ಒಂದು ಅರ್ಧ ಅರ್ಧ ಈರುಳ್ಳಿ ಅರ್ಧ ದಪ್ಪ ಮೆಣಸಿನಕಾಯಿ ಸಾಕು ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಒಂದು 4 ರಿಂದ 5 ಓಕೆ ಓಕೆ ಇದರ ಮತ್ತೆ ಕಾಗ ಪಡಿಲ ಆಗ್ತಾ ಇದ್ವಲ್ಲ ಹಾಗಾಗಿ ಮಟನ್ ಚಿಲ್ಲಿ ಚೆನ್ನಾಗಿರುತ್ತಲ್ಲ ಅಂತಾರೆ ಆ ತುಂಬಾ ಚೆನ್ನಾಗಿರುತ್ತೆ ಕೆಲ ಫಸ್ಟೇ ನಾವು ಇದನ್ನ ಚೆನ್ನಾಗಿ ಅದನ್ನ ಬಾಯ್ಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅದರಲ್ಲಿ ನಾವು ಕರಪುಡಿ ಅದು ಇದೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಮಸಾಲಾ ಕರೆಕ್ಟ್ ಮತ್ತೆ ಇದನ್ನ ಆಡ್ ಮಾಡಿದ್ರೆ ಕೆಲ ಹೋಟೆಲ್ಗಳಲ್ಲಿ ಅದು ನನಗೆ ಎಣ್ಣೆಲ ಹಾಕಿ ಟ್ರೈ ಮಾಡ್ತಾರೆ ಅದು ಅದು ಮಸಾಲಾ ಎಡೆ ಅಲ್ಲ ಸುಮ್ಮನೆ ಅದು ಅಷ್ಟೆ ಕರೆಕ್ಟ್ ಅಲ್ಲ ಇದು ಸಾಫ್ಟ್ ಬರುತ್ತೆ ಮತ್ತೆ ಟೇಸ್ಟ್ ಇರುತ್ತೆ ಎಸ್ ಎಸ್ ಮಾಡೋಂತ ಕ್ರಮಗಳು ಯಾಕಂದ್ರೆ ನಿಮಗೆ ತುಂಬಾ ಸರಿ ಹೇಳ್ತಾ ಇರ್ತೀನಿ ಒಂದೇ ತರ ಅಡಿಗೆಯ ಸಾಮಗ್ರಿಗಳನ್ನು ಕೊಟ್ಟು 5 ಜನ ಶೆಫ್ ಗಳನ್ನು ನಿಲ್ಲಿಸಿ ಒಂದೇ ಅಡಿಗೆ ಮಾಡಕ್ಕೆ ಹೇಳಿದ್ರೆ 5 ಜನ ಮಾಡಿರುವಂತದ್ದು ಬೇರೆ ಬೇರೆ ತರ ಆಗಿರುತ್ತೆ ಅದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ರಿಪೀಟೇಷನ್ ಇರೋದಿಲ್ಲ ಸಾಧ್ಯವಾದಷ್ಟು ರಿಪೀಟೇಷನ್ ಹೇಳಿದಿರೋಂಗ ಮಾಡ್ತೀವಿ ಕೆಲವು ಸರಿ ಏನಾಗುತ್ತೆ ಬಿರಿಯಾನಿ ಮಾಡ್ತೀವಿ ಅಂತಾರೆ 5 ಜನ ಚೆಫ್ ಕರೆಸಿದಾಗ 5 ಜನನು ಬೇರೆ ಬೇರೆ ಕ್ರಮದಲ್ಲಿ ಬಿರಿಯಾನಿ ಮಾಡ್ತಾರೆ ನಿಮಗೆ ಯಾವ ಕ್ರಮ ಇಷ್ಟ ಆಗುತ್ತೋ ಅದನ್ನ ಬರ್ಕೊಳ್ಳಿ ಎಷ್ಟು 4 ವಿಷುವಲ್ ಬೇಕಲ್ಲ 4 ವಿಷುವಲ್ ಬೇಕು ಇನ್ನು 3 ವಿಷುವಲ್ ಬಂದ್ರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ ಸರ್ ಶುಂಠಿ ಆಡ್ ಮಾಡಿಲ್ಲ ಇದಕ್ಕೆ ಮಾಡಿ ಶುಂಠಿ ಆಡ್ ಮಾಡ್ತಾ ಇದೀನಿ ಎಲ್ಲಾ ಒಂದರ ಉದ್ದದ ಹೌದು ಅಲ್ಲ ಅಂದ್ರೆ ಅದು ಫ್ಲೇವರ್ ಮಾತ್ರ ನಮಗೆ ಬೇಕಾದ್ರಲ್ಲಿ ಓಕೆ ಅಂದ್ರೆ ಆನಿಯನ್ ಕ್ಯಾಪ್ಸಿಕಂ ಮಾತ್ರ ಬಾಗಿ ಸಿಗುತ್ತೆ ಬಾಕಿದೆ ನಿಮಗೆ ಇದಾಗಲ್ಲ ಆ ಫ್ಲೇವರ್ ಸಿಕ್ಕಿದ್ರೆ ಸಾಕು ಸ್ವಲ್ಪ ನೀರು ಬೇಕಾಗುತ್ತೆ ನೀರು ಬೇಕಾ ಕೊಡ್ತೀನಿ ಅಯ್ಯೋ ನೀರು ಎಷ್ಟು ಹಾಕ್ತಾ ಸ್ವಲ್ಪ ಹಾಕಿ ಸರ್ ಆ ಸಾಕು ಸಾಕು ಈಗ ಸ್ಲೋ ಲೇಟ್ ಆಗಿ ಮಾಡಂಗಿದ್ರೆ 4 ವಿಷಲ್ ಸಾಕು ಓಕೆ ಯಾಕಂದ್ರೆ ವಿಷಲ್ ಇದ್ರೆ ಮಾತ್ರ ಅದು ಬಾಯಿಲ್ ಹಾಗೆ ಇರುತ್ತೆ ಹೌದು 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 ಎಸ್ ವಿಷಲ್ ತಕ್ಷಣ ತೆಗೆದ್ರೆ ಬಾಯಿಲ್ ಆಗಿರಲ್ಲ ಆಗಿರಲ್ಲ 4 ಅಲ್ಲ 5 ವರ್ಷದಿಂದ ಅದು ಬಾಯಿಲ್ ಆಗಿರಲ್ಲ ಚಿಲ್ಲಿ ಸಾಸ್ ಯೂಸ್ ಮಾಡ್ತಾ ಇದೀನಿ ಚಿಲ್ಲಿನೂ ಹಾಕೊಂಡಿದೀವಿ ಚಿಲ್ಲಿ ಸಾಸ್ನೂ ಯೂಸ್ ಮಾಡ್ತಾ ಇದೀನಿ ಯಾಕಂದ್ರೆ ಇದು ಶೈನಿಂಗ್ ಕೊಡೋದಕ್ಕೆ ಶೈನಿಂಗ್ ಬೇರೆ ಬರಬೇಕಲ್ಲ ಅದು ಮಟನ್ ಅಲ್ಲಿ ಸ್ವಲ್ಪ ಶೈನಿಂಗ್ ಅಂತರ
ಸೋಯಾ ಸಾಸ್ ಓಕೆ ಲೈಟ್ ಆಗಿದ್ರೆ ಸಾಕು ಓಕೆ ಏನದು ವೆನಿಗರ್ ಬೇಕು ಓ ಹುಳಿಗೆ ವೆರಿ ಗುಡ್ 2 ಟೀಸ್ಪೂನ್ ಸಾಕಿದಕ್ಕೆ ವೆರಿ ಗುಡ್ ಅಂದ್ರೆ ಕೆಲವು ಸರಿ ನಾವು ಮಟನ್ ಹಾಕೊಳ್ಳೋ ಜಾಗದಲ್ಲಿ ಚಿಕನ್ ಹಾಕೊಂಡ್ರೆ ಚಿಕನ್ ಚಿಲ್ಲಿ ನಾ ಚಿಕನ್ ಹೌದು ಇದು ಆಕ್ಚುಲಿ ಇದು ನಾರ್ತ್ ಇಂಡಿಯನ್ ಮಟನ್ ನೇ ಜಾಸ್ತಿ ಯೂಸ್ ಮಾಡ್ತಾರೆ ಇದರಲ್ಲಿ ಈ ಸ್ಟೈಲ್ ಗೆ ಹೌದು ಚೈನೀಸ್ ಸ್ಟೈಲ್ ಆದ್ರೆ ಚಿಲ್ಲಿ ಚಿಕನ್ ಇತರ ಚಿಕನ್ ಅಂದ್ರೆ ಇದು ಹಾಕಬಹುದು ಅಂದ್ರೆ ಮಟನ್ ಟೇಸ್ಟ್ ಬರಲ್ಲ ಓಕೆ ಇದು ಕಾರ್ನ್ ಫ್ಲೋರ್ ಏನಕ್ಕೆ ಗಟ್ಟಿ ಬರಕ ಆ ಲಾಸ್ಟ್ ಗೆ ಇದು ಹಾಕಬೇಕು ಸೋ ಇದನ್ನ ಕಲಸಿ ಇಟ್ಕೊಳ್ಳೋಣ ಸಾಕ್ ಸಾಕ್ ಓಕೆ ತಗದ ನೋಡಣ ಕೂಲ್ ಆಗಿರಬಹುದಾ ಆಗಿದೆ ಸರ್ ಬಡಿ 1 ನಿಮಿಷಕ್ಕೆ ಕೂಲ್ ಆಗುತ್ತೆ ಅಷ್ಟಕ್ಕೆ ಯಾಕೆ ಅರ್ಜೆಂಟ್ ಆಗಿದೆ ಆಗಿದೆ ನೋಡಿ ನೀರು ಕಡಿಮೆ ಹಾಕಿದ್ನಲ್ಲ ಹೌದು ಹಾಕೋಣ ಅದಕ್ಕೆ ಹಾಕಬಹುದು ಹಾಕ್ಲಾ ಎಷ್ಟು ಕಡಿಮೆ ಇಟ್ಕೊಂಡು ಬೇಯಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇರದೆ ನೀರಲ್ಲಿ ನಮಗೆ ಇದು ಹಾಕಿ ಫ್ರೈ ಆಗುತ್ತೆ ಸಕ್ ಸಕ್ ಪೆಪ್ಪರ್ ಯೂಸ್ ಮಾಡಿರಲಿಲ್ಲ ಓಕೆ ಪೆಪ್ಪರ್ ಆಡ್ ಮಾಡ್ತಾ ಇದೀನಿ ಇದಕ್ಕೆ ಹಾಕಿ 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 ಪೆಪ್ಪರ್ ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ ಮಟನ್ ಗೆ ಹೌದಾ ಹಾ ಓಕೆ 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 ವೆರಿ ಗುಡ್ ಓಹ್ ಹಿಂಗೇ ಉಪ್ಪು ಫಸ್ಟ್ ಹಾಕಿದೀವಿ ಇವಾಗ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂದ್ರೆ ಫಸ್ಟ್ ಎಲ್ಲ ಒಟ್ಟಿಗೆ ಹಾಕಂಗಿರ ಹಾಕಬಹುದು ಇಲ್ಲ ಲಾಸ್ಟ್ ಗೆ ಹಾಕಿದ್ರೆ ಹಾಕಬಹುದು ಓಕೆ ಓಕೆ ಇದನ್ನ ಎಷ್ಟು ಬೇಕಾದ್ರೆ ಡ್ರೈ ಮಾಡ್ಕೋಬಹುದು ಗ್ರೇವಿ ತರ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಗ್ರೇವಿ ಅಂದ್ರೆ ಗ್ರೇವಿ ತರ ಮಾಡ್ಕೋ ಗ್ರೇವಿ ತರ ಆಗುತ್ತೆ ಡ್ರೈ ಅಂದ್ರೆ ಫುಲ್ ಡ್ರೈ ಮಾಡ್ಕೋ ಫುಲ್ ಡ್ರೈ ಮಾಡ್ಕೋ ಮಾಡ್ಕೋ ಚೆನ್ನಾಗಿರುತ್ತೆ ಗ್ರೇವಿ ಆದ್ರೆ ಈಗಲೇ ಸ್ವಲ್ಪ ನಾವು ಕಾರ್ನ್ ಫ್ಲೋರ್ ಕಲಸಿಟ್ಟಿದ್ವಲ್ಲ ಹೌದು ಸ್ವಲ್ಪ ಆಡ್ ಮಾಡಬೇಕು ಅಷ್ಟೇ ಜಾಸ್ತಿ ಹಾಕಬಾರದು ಓಕೆ ಈ ಕಾರ್ನ್ ಫ್ಲೋರ್ ಹಾಕಿಲ್ಲಲ್ಲ ಇನ್ನು ಹಾಕಿಲ್ಲ ಫೈನ್ ಅದು ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತಲ್ಲ ಹೌದು ಏಕೆಂದ್ರೆ ಮಸಾಲೆ ಚೆನ್ನಾಗಿ ಇಡಿಲಿ ಅಂತ ಇಡಬೇಕು ಇಡಬೇಕು ಎಸ್ ಎಸ್ ನಾವು ಬೇಯಿಸ್ತೀವಿ ನೋ ಡೌಟ್ ನೋ ಡೌಟ್ ಎಸ್ ನೋಡಿ ನೀರು ಕಡಿಮೆ ಹಾಕಿದ್ರಿಂದ ನೀರು ಓಕೆ ಓಕೆ ಅಂದ್ರೆ ನೀರು ವೇಸ್ಟ್ ಮಾಡಬಾರದು ಅದರಲ್ಲೇ ಇರುತ್ತೆ ಹೌದು ಹೌದು ಆ ನೀರನ್ನ ತೆಗೆದುಬಿಟ್ರೆ ಇವಾಗ ಕಾರ್ನ್ ಫ್ಲೋರ್ ಹಾಕೊಂಡ್ರೆ ಸರಿ ಹೋಗಬಹುದು ಅನ್ಕೊಂಡಿದ್ದೀನಿ ಇಲ್ಲ ಇಲ್ಲ ಇನ್ನೊಂದು ಸೆಕೆಂಡ್ ಇನ್ನ ಸ್ವಲ್ಪ ಜಾಸ್ತಿ ಆದ್ರೂ ಅದು ಕಾರ್ನ್ ಫ್ಲೋರ್ ಅದು ಗಟ್ಟಿ ಆಗಿಬಿಡುತ್ತಲ್ಲ ಮೈದಾ ತರ ಹಿಟ್ಕೋ ಮಾಡ್ತಿರುತ್ತೆ ಎಸ್ ಎಸ್ ಹಿಟ್ ಹಿಟ್ ತರ ಇರಬಾರದು ಮಟನ್ಗಳು ಓಹೋ ನೋಡಿ ಅದೇ ಡ್ರೈ ಆಯ್ತು ಆಗೋಯ್ತಲ್ಲ ಡ್ರೈ ಚೆನ್ನಾಗಿ ಮಟನ್ ಬೇಯಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಬರುತ್ತೆ ಮಟನ್ ಎಷ್ಟು ಬಾಯಿಲ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಮಟನ್ ತಗೋಬೇಕಷ್ಟೇ ಪಿಂಕ್ ಕಲರ್ ಮಟನ್ ತಗೋಬೇಕು ರೆಡ್ ಕಲರ್ ತಗೋಬಾರದು ರೆಡ್ ತಗೋಬಾರದು ಪಿಂಕ್ ಕಲರ್ ಕಟ್ ಮಾಡಿದ್ರೆ ಕೇಕ್ ಪೀಸ್ ಬಂದಂಗ ಬರಬೇಕು ಓಕೆ ಕಟ್ ಮಾಡಿದಾಗ ತರಿ ತರಿ ಇರಬಾರದು ಓಕೆ ಓಕೆ ಆಯ್ತು ಅನ್ಕೊಂಡಿದ್ದೀನಿ ಆಗಿದೆ ಸರ್ ಆಗಿದೆಲ್ಲ ಸ್ವಲ್ಪ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿದೀವಲ್ಲ ಓಕೆ ಅದ ಸ್ವಲ್ಪ ಹಾಕಣ ಗಟ್ಟಿ ಬರಕಲ್ಲ ಇನ್ನ ಅದು ಆ ಸ್ವಲ್ಪ ಇದು ನೀರಿನ ಅಂಶ ಎಲ್ಲ ಹೋಗುತ್ತೆ ಫೋಟ್ ಆಗುತ್ತೆ ಹೌದು ಇಲ್ಲ ಅದರಲ್ಲೇ ಟ್ರೈ ಮಾಡಬಹುದು ಇಲ್ಲ ಬೇಡ ಬೇಡ ಇದನ್ನ ಫ್ಲೇವರ್ ಇದು ಹೌದು ಇದಕ್ಕೆ ಈ ಚಿಲ್ಲಿ ಚಿಕನ್ ಗೆ ಓಹೋ ಸಾಕ ಇಷ್ಟೇನೆ ಅಷ್ಟೇ ಅಷ್ಟೇ ಸಾಕು ಓಹೋ ವೆರಿ ಗುಡ್ ಏನೋ ಇಟ್ಟಿರ್ತೀರಾ ನೀವು ಆ ಅಂದ್ರೆ ಒಂದೊಂದು ಇದು ಹಾಕಿದ್ರೆ ಕಲರ್ಗಳು ಚೆನ್ನಾಗಿ ಬರ್ತಾ ಇರುತ್ತೆ ಅಲ್ಲ ಕಲರು ಚೆನ್ನಾಗಿರುತ್ತೆ ಮತ್ತೆ ತಿನ್ನಕ್ಕೆ ಟೇಸ್ಟ್ ಬೇಕಲ್ವಾ ಕರೆಕ್ಟ್ ಕರೆಕ್ಟ್ ಓಕೆ ಆನಂದ್ ಅವರು ಅದ್ಭುತವಾಗಿರುವಂತ ಮಟನ್ ಚಿಲ್ಲಿನ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ಡ್ರೈ ಐಟಮ್ ನೋಡೋದೇ ಗೊತ್ತಾಗ್ತದೆ ಸಖತ್ತಾಗಿರಬಹುದು ಅಂತ ತೋಳಿ ಅಲ್ಲೇ ಜಲ್ ಪ್ಲೇಟ್ ಸರ್ ಮಟನ್ ಚಿಲ್ಲಿ ರೆಡಿ ಇದೆ ಟೇಸ್ಟ್ ನೋಡಿ ನಾರ್ತ್ ಇಂಡಿಯನ್ ಡಿಶಸ್ ಇದು ತುಂಬಾ ಸಖತ ಕಾಣ್ತಾ ಇದೆ ಮಾಡಿರುವಂತ ಕ್ರಮ ತುಂಬಾ ಚೆನ್ನಾಗಿ ಟೇಸ್ಟ್ ನೋಡಿ ಟೇಸ್ಟ್ ನೋಡಿದ ಮೇಲೆ ನಿಮಗೆ ಅದನ್ನ ರುಚಿ ಏನಂತ ಗೊತ್ತಾಗುತ್ತೆ ಅದರಲ್ಲಿ ರುಚಿ ಬಿಡಿ ಸರ್ ರುಚಿ ಬಂದೇ ಬಂದಿರುತ್ತೆ ಅದೆಲ್ಲ ಇಂಪಾರ್ಟೆಂಟ್ ಕ್ರಮ ತುಂಬಾ ಇಂಪಾರ್ಟೆಂಟ್ ಮಾಡಿರುವಂತ ಕ್ರಮ ಆನಂದ್ ಅವರು ಅದ್ಭುತವಾಗಿ ಮಟನ್ ಚಿಲ್ಲಿನ ತೋರಿಸಿದ್ದಾರೆ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀನಿ ನೋಡ್ಕೊಳ್ಳಿ ಮಟನ್ ಚಿಲ್ಲಿ ಮಾಡುವ ವಿಧಾನ ಒಂದು ಕುಕ್ಕರ್ ಗೆ ನೀರು ಹಾಕಿ ಮಟನ್ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅರಿಶಿನ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ನಾಲ್ಕು ವಿಷಲ್ ಕೂಗಿಸಿ ಪ್ಯಾನ್ ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ದಪ್ಪ ಮೆಣಸಿನಕಾಯಿ ಈರುಳ್ಳಿ ಹಸಿರು ಮೆಣಸಿನಕಾಯಿ ಶುಂಠಿ
ಚಿಲ್ಲಿ ಸಾಸ್, ಸೋಯಾ ಸಾಸ್, ವಿನೆಗರ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಬೆಂದ ಮಟನ್ ಹಾಕಿ, ಕಾಳುಮೆಣಸಿನ ಪುಡಿ, ಉಪ್ಪು ಹಾಕಿ ಹುರಿಯಿರಿ. ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಮಿಕ್ಸ್ ಮಾಡಿ ಕಲಸಿ ಬೇಯಲು ಬಿಡಿ. ಈಗ ಮಟನ್ ಚಿಲ್ಲಿ ತಿನ್ನಲು ರೆಡಿ. ನಮ್ಮ ಕೊಡಗಲ್ಲಿ ಮಡಕೇರಿ ಕಡೆ ತಿನ್ನಕೋರ್ ಹಿಂಗಿರುತ್ತೆ ಅದು ಕಾರ್ಕರವಾಗಿ ಮಸಾಲೆ ಅಂತ ಫುಲ್ ಎಲ್ಲ ಮಸಾಲೆ ಸೇರಂತೆ ಸೇರಿದೆ ಚೆನ್ನಾಗಿ ಅದರಲ್ಲಿ ಹೌದು ಚೆನ್ನಾಗಿ ಹಿಡಿದಿರುತ್ತೆ ಟೇಸ್ಟ್ ರುಚಿನೂ ಚೆನ್ನಾಗಿರುತ್ತೆ ತುಂಬಾ ಪುನರ್ ತಿಂದ್ರೆ ಮಜಾ ಇರಲ್ಲ ಕೈಯಲ್ಲಿ ತಿನ್ನಿ ಸರ್ ತಗೊಂಡಿ ಹುಳಿ ಖಾರ ಉಪ್ಪು ಎಲ್ಲ ಸಾಕಷ್ಟು ಸೂತ್ರಗಳಿದೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲು ಶೆಫ್ ಬರ್ತಾರೆ ಒಳ್ಳೆ ಒಂದು ಅದ್ಭುತವಾದಂತ ಅಡಿಗೆ ಮಾಡ್ತಾರೆ ಆದ ತಕ್ಷಣ ಆಯುರ್ವೇದದ ಡಾಕ್ಟರ್ ಅಥವಾ ಗುರುಜಿಗಳು ಬಂದು ಒಂದು ಆಯುರ್ವೇದದ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಒಂದು ಅಡಿಗೆನ ತೋರಿಸ್ತಾರೆ ಇದಾದ ನಂತರ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ವೀಕ್ಷಕರು ಬಂದು ಒಂದು ಅಡಿಗೆನ ಮಾಡ್ ತೋರಿಸ್ತಾರೆ ಅದರ ನಂತರ ಮತ್ತೆ ಶೆಫ್ ಅವರು ಬಂದು ಒಂದು ಒಳ್ಳೆ ಅದ್ಭುತವಾದ ಅಡಿಗೆ ಮಾಡ್ ತೋರಿಸ್ತಾರೆ ಒಟ್ಟಾರೆ ನಾಲ್ಕು ವಿಭಾಗಗಳಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡಿಗೆನ ತೋರಿಸಕ್ಕೆ ಬಂದಿದ್ದಾರೆ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಗುರುಜಿಯವರೇ ನಮಸ್ಕಾರ ನಮಸ್ಕಾರ ಗುರುಜಿ ಏನು ಮಾಡ್ತಾ ಇದೀರಾ ಗುರುಜಿ ಇವತ್ತು ಇವತ್ತು ಸೌತೆಕಾಯಿ ಸಾಸಿವೆ ಅಂತ ಸೌತೆಕಾಯಿ ಸಾಸಿವೆ ಮಾಡಕ್ಕೆ ಏನೇನು ತಂದಿದ್ದೀರಾ ಸೌತೆಕಾಯಿ ಸಾಸಿವೆ ಬೇಕಾಗುವ ಸಾಮಗ್ರಿಗಳು ಸೌತೆಕಾಯಿ ಸಾಸಿವೆ ಹಸಿರು ಮೆಣಸಿನಕಾಯಿ ಹುರಿಗಡಲೆ ತೆಂಗಿನಕಾಯಿ ತುರಿ ಕಡಲೆಕಾಯಿ ಬೀಜದ ಮೊಸರು ಉಪ್ಪು ಇಷ್ಟಿದೆ ಸಾಕ ಎಸ್ ಓಕೆ ತಳಿ ಗುರುಜಿ ಸೋ ಈ ಒಂದು ಮಿಕ್ಸರ್ ಗೆ ಹೇಳಿ ಗುರುಜಿ ಹುರಿಗಡಲೆ ಇದಕ್ಕೇನು ಒಲೆ ಹಚ್ಚೋದು ಬೇಕಾಗಿಲ್ಲ ಅನ್ಕೊಂಡು ಖಂಡಿತ ಅಲ್ಲ ಹಸಿ ಇದು ಓಕೆ ನೆಕ್ಸ್ಟ್ ಕಾಯಿ ತುರಿ ಸಾಸಿವೆ ಹಾ 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 ಇದಕ್ಕೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಓಕೆ ಈ ಸೌತೆಕಾಯಿಯ ಒಂದು ಗುಣ ವಿಶೇಷಗಳು ಇದರಿಂದ ಆರೋಗ್ಯಕ್ಕೆ ಏನು ಉಪಯೋಗ ಆಗುತ್ತೆ ಗುರುಜಿ ಇದರಲ್ಲಿ ನೀರಿನ ಅಂಶ ಬಹಳ ಜಾಸ್ತಿ ಇರುತ್ತೆ ಸೌತೆಕಾಯಿ ಹೌದು ಹಾಗಾಗಿ ನಮಗೆ ಡಿಹೈಡ್ರೇಷನ್ ಆಗಿದ್ದಾಗ ಮತ್ತೆ ರಕ್ತಕ್ಕೆ ಏನು ನೀರಿನ ಅಂಶ ಬೇಕು ಅದೆಲ್ಲ ಕೊಡುತ್ತೆ ಓಕೆ ಇದು ಫೈಬ್ರಸ್ ಕಂಟೆಂಟ್ ಇದರಲ್ಲಿ ಇರುತ್ತೆ ಓಕೆ ಹಾಗಾಗಿ ನಮ್ಮ ಕಾನ್ಸ್ಟಿಪೇಷನ್ಗೆ ಬೌಲ್ ಮೂಮೆಂಟ್ಗೆ ಅಂಡ್ ನಿಧಾನವಾಗಿ ಅದು ಅದರಲ್ಲಿರುವ ಸಕ್ಕರೆಯ ಭಾಗವನ್ನು ರಕ್ತಕ್ಕೆ ಕೊಡುತ್ತೆ ಗ್ಲೈಕೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ ಅದು ಕಮ್ಮಿ ಇರುತ್ತೆ ಹಾಗಾಗಿ ಒಂದೇ ಸಲಿ ಸಕ್ಕರೆಯ ಅಂಶ ರಕ್ತಕ್ಕೆ ಸೇರದಿರೋ ಹಾಗೆ ಇದೆಲ್ಲ ಮಾಡುತ್ತೆ ಸೌತೆಕಾಯಿ ಸೌತೆ ಓಕೆ ಸೌತೆಕಾಯಿ ಇರತಕ್ಕಂಥ ಗುಣ ವಿಶೇಷಗಳನ್ನ ಗುರುಜಿಯವರು ಹೇಳಿದ್ದಾರೆ ನೀರಾಕಲ ಗುರುಜಿ ಸ್ವಲ್ಪ 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 ಆಯ್ತಾ ಗುರುಜಿ ಹಾಂ ಬನ್ನಿ ಗುರುಜಿ ಸೊ ಮಿಕ್ಸ್ ಮಾಡ್ಕೊಂಡಿರೋಂತಹ ಈ ಪೇಸ್ಟ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಇದು ಯಾವ ರೀತಿ ಏನಕ್ಕೆ ತಿನ್ನೋದು ಗುರುಜಿ ಸುಮ್ಮನೆ ತಿನ್ನೋದ ಅಥವಾ ಯಾವ್ದಕ್ಕೆ ನೆಂಚ್ಕೊಂಡು ತಿನ್ನೋದ ಏನು ಇದು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತಾ ಭಾಳ ಚೆನ್ನಾಗಿ ಓಹೋ ಸೊ ಈ ಒಂದು ಮಿಕ್ಸ್ಗೆ ಸೌತೆಕಾಯಿ ಸೌತೆಕಾಯಿ ಸಣ್ಣಗೆ ಹೆಚ್ಕೊಂಡಿರೋಂತಹ ಸೌತೆಕಾಯಿ ಹಾಂ ಇದಕ್ಕೆ ಮೊಸರು ಹಾಕೋಣ ಕಡಲೆಕಾಯಿ ಮೊಸರು ಇಲ್ಲ ಇಷ್ಟು ಹಾಕೋಣ ಕಡಲೆಕಾಯಿ ಬೀಜದ ಮೊಸರು ಮೊಸರು ಬಜ್ಜಿ ತರ ಆಗ್ಬೋದು ಉಪ್ಪು ಹಾಕಿದೀವಿ ಗುರುಜಿ ಹಾ ಉಪ್ಪು ಹಾಕಿದ್ವಿ ಫಸ್ಟೇ ಹಾಕಿದೀವಿ ಮತ್ತೆ ಸ್ವಲ್ಪ ಬೇಕಾಗಬಹುದು ನೋಡ್ಬಿಟ್ಟು ಹಾಕೊಳ್ಳಿ ಗಟ್ಟಿಯಾದಂಥ ಕಡಲೆಕಾಯಿ ಬೀಜದ ಮೊಸರು ಜೊತೆಗೆ ತುರಿದಿರುವಂಥ ಒಂದು ಸೌತೆಕಾಯಿ ಎರಡು ಮಿಕ್ಸನ ಜೊತೆಗೆ ಇದು ಸ್ವಲ್ಪ ಕಡಲೆಕಾಯಿ ಬೀಜ ಸಾಸಿವೆ ತೆಂಗಿನಕಾಯಿ ತುರಿ ಇವೆಲ್ಲ ಹಾಕಿ ತುರ್ಕೊಂಡಿದ್ದೀವಿ ಒಂದೆರಡು ಮೆಣಸಿನಕಾಯಿ ಅದ್ಭುತವಾದಂಥ ಸೌತೆಕಾಯಿ ಸಾಸಿವೆ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನರೆ ಸಾರು ಚೆನ್ನಾಗಿಲ್ಲ ಸಾರು ತಿನ್ನೋದು ಬೇಜಾರಾಯಿತು ಸ್ವಲ್ಪ ಬಾಯಿ ರುಚಿಗೆ ಸ್ವಲ್ಪ ಬೇರೆ ಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಗುರುಜಿಯವ್ರು ಮಾಡಿದಂಥ ಈ ಸೌತೆಕಾಯಿ ಸಾಸಿವೆ ಯಾವ ರೀತಿ ಮಾಡೋದು ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಸೌತೆಕಾಯಿ ಸಾಸಿವೆ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಹುರಿಗಡಲೆ ತೆಂಗಿನಕಾಯಿ ತುರಿ ಸಾಸಿವೆ
ಹಸಿರು ಮೆಣಸಿನಕಾಯಿ ಉಪ್ಪು ನೀರು ಹಾಕಿ ರುಬ್ಬಿಕೊಳ್ಳಿ ಒಂದು ಬೌಲ್ ಗೆ ರುಬ್ಬಿದ ಮಸಾಲ ಹೆಚ್ಚಿದ ಸೌತೆಕಾಯಿ ಕಡಲೆಕಾಯಿ ಬೀಜದ ಮೊಸರು ಹಾಕಿ ಕಲಸಿ ಈಗ ಆರೋಗ್ಯಕರ ಸೌತೆಕಾಯಿ ಸಾಸಿವೆ ಸವಿಯಲು ಸಿದ್ಧ ಓಕೆ ಕುರುಜಿ ಟೇಸ್ಟ್ ಮಾಡ್ಬಿಡ್ಲಾ ಓ ಎಸ್ ಇದು ಪೂರ್ತಿಯಾಗಿ ಹಸಿ ಗೊಜ್ಜು ಇಲ್ಲಿಗೆ ನಾವು ಒಗ್ಗರಣೆ ಹಾಕಿರೋದಾಗ್ಲಿ ಅಥವಾ ಸ್ಟೌವ್ ನಲ್ಲಿ ಬಿಸಿ ಮಾಡಿರೋದಾಗ್ಲಿ ಏನು ಇರೋದಿಲ್ಲ ಸೌತೆಕಾಯಿ ಮತ್ತು ರುಬ್ಕೊಂಡಿರುವಂತ ಕಾಯಿ ಕಡಲೆಕಾಯಿ ಉರ್ಗಡ್ಲೆ ಹಸಿಮೆಣಸಿನಕಾಯಿನ ಹಾಕಿ ರುಬ್ಕೊಂಡಿರೋದು ದಿಢೀರಂತ ಮಾಡ್ಕೋಬಹುದು ಶಾರ್ಟೇಜ್ ಆಫ್ ದಿ ಸಾರಾದಾಗ ಅಯ್ಯೋ ಮನೆಗೆ ಯಾರೋ ಗೆಸ್ಟ್ ಗಳು ಬಂದಾಗ ಏನಪ್ಪ ಬಂದ್ಬಿಟ್ರಲ್ಲ ಏನು ಮಾಡೋದು ಅವರಿಗೂ ಎಣ್ಣೆಯಲ್ಲಿ ಏನಾದರೂ ಮಾಡ್ಕೊಡಬೇಕು ಅನ್ಕೊಂಡಾಗ ಇದು ಮಾಡ್ಕೊಟ್ಬಿಟ್ರೆ ಮುಗಿದೋಯ್ತು ಕತೆ ಸಕತ್ತಾಗಿರುತ್ತೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಖಾರವಾಗಿರುತ್ತೆ ಅನ್ನ ಕಲಸಿಕೊಂಡಾಗ ಮಜವಾಗಿರುತ್ತೆ ಅದು ಬೇರೆ ಒಳ್ಳೆ ಮೊಸರು ಬಿದ್ದಿದೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಗುರುಜಿ ತುಂಬಾ ಚೆನ್ನಾಗಿರುವಂತದ್ದು ಮಾಡಿದಿರ ಆರೋಗ್ಯದ ಬಗ್ಗೆ ನಮಗೆ ಹೇಳ್ತಾ ಇದೀರಾ ನೀವು ಹೇಳ್ತಾ ಇರೋದನ್ನ ಸಾಕಷ್ಟು ಜನ ಬರ್ಕೊಳ್ತಾ ಇದ್ದಾರೆ ನಿಯಮನ ಪಾಲಿಸ್ತಾ ಇದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದಾರೆ ದಯವಿಟ್ಟು ನಿಮಗೆ ಏನಾದರೂ ಗುರುಜಿ ಅವರು ಮಾಡ್ತಕ್ಕಂತ ಒಟ್ಟಾರೆ ಯಾವ ರೀತಿ ಅವರು ಟ್ರೀಟ್ಮೆಂಟ್ ನಾ ಕೊಡ್ತಾರೆ ಇದರ ಬಗ್ಗೆ ಮಾಹಿತಿ ಬೇಕಾದವರು ಅವರ ಆಫೀಸ್ ಹೋಯ್ತು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಡಿವಿಡಿ ಸಿಗುತ್ತೆ ಉಚಿತವಾಗಿ ಸಿಗುತ್ತೆ ಅದನ್ನ ತಗೊಂಡು ನಿಮಗೆ ಏನಾದರೂ ಸೂಕ್ತವಾಗಿತ್ತು ಅಂದ್ರೆ ಖಂಡಿತವಾಗಲೂ ಗುರುಜಿಯನ್ನ ಪಡೆಯಬಹುದು ಪ್ರಯೋಜನ ಪಡ್ಕೋಬಹುದು ಥ್ಯಾಂಕ್ ಯು ಗುರುಜಿ ಥ್ಯಾಂಕ್ ಯು ಸರ್ ಯಾರನ್ನ ಕರೆಸ್ತಾ ಇದೀರಾ ಯಾರ ಮನೆ ರುಚಿನ ತೋರಿಸ್ತಾ ಇದೀರಾ ಯಾರು ಏನೇನು ಬಂದು ಮಾಡ್ತಾ ಇದ್ದಾರೆ ನಾ ಬರ್ಕೋಬೇಕಾ ಬರ್ಕೋಬಾರ್ದಾ ರೀ ಎಲ್ಲ ಸಕ್ಕತ್ತಾಗಿದವರೇ ಬಂದು ಮಾಡ್ತಾರೆ ಬರ್ಕೊಳ್ಳಿ ಫ್ರೀ ಆಗಿದ್ದಾಗ ಮನೆಯಲ್ಲಿ ಟ್ರೈ ಮಾಡಿ ರುಚಿಯಾಗಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮಸ್ಕಾರ ನಮಸ್ತೆ ಸರ್ ಏನು ಹೆಸರು ರೂಪಾ ವೆಂಕಟೇಶ್ ಅಂತ ರೂಪಾ ವೆಂಕಟೇಶ್ ಅವರು ಏನು ಮಾಡ್ಕೊಂಡಿದ್ದೀರಾ ಮನೆಯಲ್ಲಿ ಇದ್ದೀನಿ ಸರ್ ಹೌಸ್ ವೈಫ್ ವೆಂಕಟೇಶ್ ಏನು ಮಾಡ್ತಾರೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಸರ್ ಸಿನಿಮಾ ಡಿಸ್ಟ್ರಿಬ್ಯೂಟರ್ ತೆಲುಗು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಅಯ್ಯ ನೀವೇನ್ರಿ ಕನ್ನಡ ಸಿನಿಮಾ ಅಲ್ಲ ತೆಲುಗು ಸಿನಿಮಾ ಅಂತಿದ್ದೀರಾ ಅದು ಮಾಡೋದನ್ನ ಹೇಳಬೇಕಲ್ವಾ ಸರ್ ಹೌದಾ ಯಾವ ತೆಲುಗು ಸಿನಿಮಾ ರಿಲೀಸ್ ಮಾಡಿದ್ದಾರೆ ಸುಮಾರು ಸಿನಿಮಾ ಸರ್ ಒಂದು ಎರಡು ಮೂರು ಹೇಳ್ರಿ ಮಂಚಿ ದೊಂಗ ದೊಂಗನ ಕೊಡಕು ಅಷ್ಟೊಂದೆಲ್ಲ ಗೊತ್ತಿಲ್ಲ ಸರ್ ಮಾಡ್ತಾ ನಮಗೆ ತೆಲುಗು ಗೊತ್ತಿಲ್ವಲ್ಲ ನಮಗೆ ಎರಡು ಮೂರು ಗೊತ್ತಷ್ಟೇ ಓಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಏನು ಮಾಡ್ತಾ ಇದೀರಾ ಸರ್ ಚಿಕನ್ ಸ್ಪೈಸಿ ಬಿರಿಯಾನಿ ಅಂತ ಅಂತ ಸ್ಪೈಸಿ ಬಿರಿಯಾನಿ ಚಿಕನ್ ಸ್ಪೈಸಿ ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸ್ಪೈಸಿ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು ಚಿಕನ್ ಜೀರಾ ಅಕ್ಕಿ ಧನಿಯಾ ಪುಡಿ ಮೊಗ್ಗು ಲವಂಗ ಪಲಾವ್ ಎಲೆ ಚಕ್ಕೆ ಜಾಪತ್ರೆ ಕಲ್ಲುಹೂ ಅನಾನಸು ಈರುಳ್ಳಿ ಹಸಿರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ತೆಂಗಿನ ಹಾಲು ಉಪ್ಪು ಎಣ್ಣೆ ಓಕೆ ಇಷ್ಟೊಂದು ತಂದಿದ್ದೀರಾ ಚಿಕನ್ ಸ್ಪೈಸಿ ಬಿರಿಯಾನಿ ಮಾಡಕ್ಕೆ ರೂಪಾ ಅವರು ಬಂದಿದ್ದಾರೆ ಎಲ್ಲಿದೆ ನಿಮ್ಮ ಮನೆ ರೂಪಾ ಸರ್ ನಮ್ಮದು ಹೊಸಕೋಟೆ ತಾಲೂಕು ದುನ್ಸಂದ ಕ್ರಾಸ್ ಅಂತ ದೊಡ್ಡ ದುನಸಂದ್ರ ಅಂತ ಓಕೆ ಹಾಗಿದ್ರೆ ಶುರು ಮಾಡೋಣ ಏನು ಕೊಡ್ಲಿ ಮೊದಲೇ ನಿಮ್ಮ ಮಾಡಕ್ಕೆ ಸರ್ ಕುಕ್ಕರ್ ಕೊಡಿ ಸ್ಮಾಲ ಬಿಗ್ಗ ಓಕೆ ಸರ್ ಅದಕ್ಕೂ ಮುಂಚೆ ಒಂದು ಬೌಲ್ ಕೊಡಿ ಫಸ್ಟ್ ಅದು ಬಿಸಿ ನೀರು ಕಾಯಿಸ್ಕೊಳ್ಳೋಣ ಬೇಗ ಆಗುತ್ತೆ ಸರ್ ಅದಕ್ಕೋಸ್ಕರ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಆಯ್ತು ಅದರಿಂದ ಒಂದೂವರೆ ಕಪ್ ಎರಡು ಕಪ್ ಹಾಕಿರಿ ಎರಡು ಕಪ್ ನೀರು ಬೇಕಾ ಬೇಕು ನೀರನ್ನ ಚೆನ್ನಾಗಿ ಕಾಯಿಸ್ಕೊಳ್ತೀರಾ ಫಸ್ಟ್ ನೀನೆ ಅಂದ್ರೆ ಎಷ್ಟು ಪ್ರಮಾಣದ ಅಕ್ಕಿ ಹಾಕ್ತೀರಾ ಅದರ ಎರಡು ಪ್ರಮಾಣದ ಜಾಸ್ತಿಯಷ್ಟು ನೀರನ್ನ ಹಾಕೋಬೇಕಾಗುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಓಕೆ ಎಣ್ಣೆ ಕಾಯ್ತಾ ಇದೆ ಈ ಕಡೆ ನೀರು ಕಾಯ್ತಾ ಇದೆ ಬಿರಿಯಾನಿ ರೆಡಿ ಮಾಡ್ಕೋಬಹುದಾ ಹಾ ಸರ್ ಬೇಗ ಆಗುತ್ತೆ ಓಕೆ ರೂಪಾ ಶುರು ಮಾಡಿ ಸರ್ ಇದು ಎಲೆ ಮಾತ್ರ ಎಲೆ ಮಾತ್ರ ಎಲೆ ಮಾತ್ರ ಹಾಕ್ತಾ ಇದೀನಿ ಏನು ಎಲೆ ಅದು ಪಲಾವ್ ಎಲೆ ಸರ್ ಓಕೆ ಇದು ಚಕ್ಕೆ ಓಕೆ ಜಾಪತ್ರೆ ಕಪ್ಪುದು ಕಲ್ಲು ಅಂತ ಇದು ಸರ್ ಕಪ್ಪು ಕಲ್ಲ ಹಾ ಕಪ್ಪು ಕಲ್ಲು ಅಂತಾರೆ ಅದನ್ನ ಓಕೆ ಅನಾನಸುವ ಹಾ ಮರಾಠಿ ಮೊಗ್ಗು ಓಕೆ ಇಷ್ಟನ್ನ ನೀ ಪೌಡರ್ ಮಾಡಿ ತಂದ್ಬಿಡಿ ಹಾ ಇಷ್ಟು ಉರಿಬೇಕು ಸರ್ ಸ್ವಲ್ಪ ಗಮ್ಮನ್ಸ್ ಬರೋ ತನಕ ಉರಿದು ಫ್ರೈ ಮಾಡ್ಕೋಬೇಕು ಉರಿದು ಫ್ರೈ ಮಾಡ್ಕೊಂಡು ರೆಡಿ ಮಾಡಿ ಪೌಡರ್ ಮಾಡಿ ತಂದ್ಬಿಡಿ ನಾನು ಸರ್ ಈಗ ಈರುಳ್ಳಿ ಹಾಕ್ತಾ ಇದೀನಿ ಹಾಕಿ ಮೇಡಂ ಸರ್ ಜಾರಬೇಕು ಮಿಕ್ಸಿಗೆ ಅಷ್ಟರಲ್ಲಿ ಅದು ಫ್ರೈ ಆಗೋಷ್ಟರಲ್ಲಿ ರುಬ್ಕೋಬೇಕು ಸರ್ ಬೆಳ್ಳುಳ್ಳಿ ಓಕೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ
ನೈಸ್ ಆಗಿ ರುಬ್ಬೇಕಾ ಪೂರ್ತಿಯಾಗಿ ನೈಸ್ ಆಗಿ ರುಬ್ಬೇಕು ಈಗ ಆಸಿ ಮೆಣಸಿನಕಾಯಿ ಕಣ ಸರ್ ಆರಾಮಾಗಿ ನೀಟಾಗಿ ಕ್ಲೀನ್ ಆಗಿ ಮಾಡಿ ಕನ್ಫ್ಯೂಸ್ ಎಲ್ಲ ಮಾಡ್ಕೊಂಡು ಅಲ್ಲರ್ಧ ಇಲ್ಲರ್ಧ ಮಾಡಬೇಡಿ ತಿರುತನೆ ಇಲ್ಲ ಸರ್ ನೀವು ನಾನು ಯಾಕೆ ತಿರುಗಬೇಕು ಆ ಮತ್ತೆ ನಮಗೆ ಹೆಂಗ ಗೊತ್ತಾಗ ನೀವು ತಿರುಗಬೇಕು ಹೇಳಿದ್ರಾ ನಾನು ಹೇಳ್ಬಿಟ್ಟು ಹೋಗಿದೆ ಸರ್ ಏನು ಹೇಳಿಲ್ಲ ನೀವು ಸರ್ ಈಗ ಆಸಿ ಮೆಣಸಿನಕಾಯಿ ಹಾಕ್ತಾ ಇದೀನಿ ನಿಮಗೆ ಖಾರ ಜಾಸ್ತಿ ಬೇಕಲ್ವಾ ಹೌದು 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 ಸ್ಪೈಸಿ ತಿಂಡಿ ತಾನೇ ನೀವು ಮಾಡ್ತಾ ಇರೋದು ಹಾ ಮತ್ತೆ ಖಾರ ಇರಲೇಬೇಕಲ್ವೇ ಟೊಮೆಟೊ ಹಾಕಿ ಇಷ್ಟ ಟೊಮೆಟೊ ಇದು ಒಂದು ಮೂರು ಟೊಮೆಟೊ ಸರ್ ಓಕೆ चेना फ्रई आगे सर अड़ेरा सर नॉन्वेज नम मन नानो बिरयानी चिकन ऐटम तुम इष्ट मत शूटिंग हर सर ऑटो प्रोग्राम पुदीना सोप्पु शुंठी बेल्लुळ्ळी मेणसिनकाई ಏನ್ ಮಾಡ್ತೀರಾ ಬಿಡುವಿನ ಸಮಯದಲ್ಲಿ ಮನೆಲಿ ಸರ್ ಇಲ್ಲಿ ಗುರುಜಿ ಬರ್ತಾರಲ್ವಾ ನಾವು ಗುರುಜಿ ಬರ್ತಾರೆ ಆ ಅವರು ಶಿಶಿರೊಬ್ರು ಅರುಣಮ್ಮ ಅಂತ ಇದ್ದಾರೆ ಅರುಣಮ್ಮ ಆ ಅರುಣ ಅಂತ ಓಕೆ ಅವರು ನಮಗೆ ಬಂದು ಮೆಡಿಟೇಷನ್ ಹೇಗೆ ಮಾಡೋದು ಅಂತ ಎಲ್ಲ ಹೇಳ್ಕೊತಿದ್ದಾರೆ ಸರ್ ರೇಖಿ ಗುರುಗಳು ಓಹೋ ಆ ಮನೆಲ್ಲೆಲ್ಲ ರೇಖಿ ಮಾಡ್ತೀವಿ ಮನೆಲ್ಲೆಲ್ಲ ರೇಖಿ ಅಂದ್ರೆ ಮನೆಲ್ಲ ರೇಖಾಚಿತ್ರಗಳು ಇಲ್ಲ ಸರ್ ಮೆಡಿಟೇಷನ್ ಮಾಡೋದು ಓಕೆ ಮಾಡ್ತೀವಿ ಅಡಿಗೆ ಮಾಡ್ತೀವಿ ಮಧ್ಯಾಹ್ನ ಇವತ್ತು ನೀವು ಏನು ತೋರಿಸ್ತಿರೋ ಅದನ್ನ ಸಂಜೆ ಹಾಗೆ ಪ್ರಯೋಗ ಮಾಡ್ಬಿಡ್ತೀವಿ ಓಕೆ ವೆಂಕಟೇಶ್ ಅವರಿಗೆ ಇಷ್ಟ ಆಗುತ್ತಾ ನೀವು ಮಾಡೋ ಅಡಿಗೆ ಎಲ್ಲ ತುಂಬಾ ಇಷ್ಟ ಸರ್ ಸರ್ ಈಗ ಚಿಕನ್ ಹಾಕಣ ಎಷ್ಟು ಚಿಕನ್ ಇದು ಸರ್ 1/2 kg 1/2 kg ಚಿಕನ್ ಓಕೆ ಹಾಕಿ 1/2 kg ಚಿಕನ್ ಹಾಕಿದ್ರೆ ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಇದು ಸರ್ ಒಂದು 5 ನಿಮಿಷ ಚೆನ್ನಾಗಿ ಅದು ಎಣ್ಣೆ ಬಿಡೋ ತನಕ ಬೇಯಿಸಬೇಕು ಸರ್ ಅದು ಆಮೇಲೆ ಕುಕ್ಕರ್ ಕೂಕ್ಸೋಣ ಆಮೇಲೆ ಕುಕ್ಕರ್ ಅಲ್ಲಿ ಕೂಕ್ಸೋಣ ತುಪ್ಪ ಇಲ್ಲಿ ಬೇಯ್ತಾ ಇದೆ ಇಲ್ಲಿ ಕುದಿತಾ ಇದೆ ಏನು ಮಾಡಬೇಕು ಸರ್ ಈಗ ಧನಿಯಾ ಪುಡಿ ಸ್ವಲ್ಪ ಹಾಕಣ 1 ಸ್ಪೂನ್ ಧನಿಯಾ ಪುಡಿ ಮತ್ತೆ ಇದು ಸರ್ ಪೌಡರ್ ಪೌಡರ್ ನೀವು ಮಾಡ್ಕೊಂಡು ಬಂದಿರೋ ನಾನು ಮಾಡ್ಕೊಂಡು ಬಂದಿರೋ ಪೌಡರ್ ಅದೇ ಏನೇನ ಹಾಕಿದಿರಾ ಮರಾಠ ಮಗು ಚಕ್ಕೆ ಲವಂಗ ಅನಾನಸ್ ಹೂ ಕಲ್ಲು ಇಷ್ಟನ್ನು ಹಾಕಿ ಪೌಡರ್ ಮಾಡ್ಕೊಂಡು ಇಲ್ಲಿ ಹಾಕ್ತಾ ಇದ್ದೀರಾ ಓಕೆ ಹಾಕಳಿ ಒಂದು 1/2 ಸ್ಪೂನ್ ಸರ್ ಜಾಸ್ತಿ ಹಾಕಬಾರದು ಇದು ಸ್ವಲ್ಪನೇ ಹಾಕಬೇಕು ಸ್ವಲ್ಪನೇ ಸಾಕು ಬರಿ ಮಸಾಲೆ ವಸ್ತನೆ ಬರ್ತಾರಲ್ಲ ಎಷ್ಟು ಅರ್ಧ ಗಂಟೆ ಮಾಡಬಹುದಾ ಬಿರಿಯಾನಿನ ಹೌದು ಸರ್ ಎಲ್ಲ ರೆಡಿ ಇದ್ರಾ ರೆಡಿ ಇದ್ರಾ ಅರ್ಧ ಗಂಟೆ ಮಾಡಬಹುದಲ್ವಾ ಸರ್ ಈಗ ತೆಂಗಿನ ಹಾಲು ಹಾಕಣ ತುರ್ಕೊಂಡು ಇಂಡ್ಕೊಂಡಿರುವಂತ ಹಾಲು ಹೌದು ಸರ್ ಸ್ವಲ್ಪ ಸಾಕು ಜಾಸ್ತಿ ಬೇಡ ಓಕೆ ಒಂದ ಸ್ವಲ್ಪ ಸಾಕು ಸರ್ ನೋಡಿ ಸರ್ ಈ ಸ್ಮೆಲ್ ಬರ್ತಾ ಇದೆ ಬರ್ತಾ ಇದೆಯಾ ತಗೊಳ್ಳಿ ಸರ್ ಅತ್ರ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಮೇಡಂ ಇನ್ನ ಶುರು ಆಗಿಲ್ಲ ಹಾಕಾಯ್ತು ಈಗ ಇದಕ್ಕೆ ಅಕ್ಕಿ ಹಾಕ್ತೀವಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀವಿ ಕುಕ್ಕರ್ ಕ್ಲೋಸ್ ಮಾಡ್ತೀವಿ ಅಷ್ಟೇ ಉಪ್ಪು ಹಾಕಬೇಕು ನಿಂಬೆ ರಸ ಹಾಕಬೇಕು ಓಕೆ 1 ಕಪ್ ಅಕ್ಕಿ ಓಕೆ 1 ಕಪ್ ಅಕ್ಕಿಗೆ 2 ಕಪ್ ನೀರಾ ಒಂದುವರೆನೇ ಸಾಕು ನೋಡ್ಕೊಂಡು ಕಾಯಿಸಿ ಇಟ್ಕೊಂಡ್ರೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅರ್ಧ ಕೆಜಿ ಅಕ್ಕಿಗೆ ಅರ್ಧ ಕೆಜಿ ಚಿಕನ್ ಹಾಕೋಬಹುದಾ ಅಥವಾ ಸ್ವಲ್ಪ ಅಕ್ಕಿ ಕಡಿಮೆ ಹಾಕಬೇಕಾ ಚಿಕನ್ ಜಾಸ್ತಿ ಇರಬೇಕು ಅಂದ್ರೆ ಏನಿಲ್ಲ ಚಿಕನ್ ಕಡಿಮೆ ಇದ್ರು ಅಕ್ಕಿ ಜಾಸ್ತಿ ಇದ್ರು ನಡೆಯುತ್ತೆ ಇದಕ್ಕೆ ಹೌದಾ ಆ ಪೀಸ್ ಇಲ್ಲಂದ್ರೂ ಅನ್ನ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಓಕೆ ಸರಿ ಈಗ ನೀರು ಓಕೆ ಎರಡು ಹಾಕಿದೀವಿ ಇರುಗಡೆ ಎರಡು ಬಟ್ಲು ನೀರು ಹಾಕಿದೀವಿ ಇಲ್ಲಿ ಕುದಿಸ್ಕೊಂಡಿದೀವಿ ತಿರುಗಿ ಎಷ್ಟು ಹಾಕ್ತೀರಾ ಸರ್ ಅದು ಇಳ್ಕೊಳ್ಳಿ ನೀವು ಒಂದು ಕಪ್ ಸಾಕು ಸರ್ ಸಾಕು ಸರ್ ಇನ್ನು ಸ್ವಲ್ಪ ನೀರು ಬೇಕನ್ಸುತ್ತೆ ಬೇಕನ್ಸುತ್ತೆ ಓ ಯಾಕಡೆ ಸಾಕು ಸಾಕು ಸರ್ ಅಂದ್ರೆ ಒಂದು ಪ್ರಮಾಣದ ಅಕ್ಕಿಗೆ ಎರಡು ಪ್ರಮಾಣದಷ್ಟು ನೀರು ಚಿಕನ್ ಜಾಸ್ತಿ ಇರೋದ್ರಿಂದ ಓಕೆ
ಸ್ವಲ್ಪ ನೀರು ಜಾಸ್ತಿ ಸರ್ ಉಪ್ಪು ಹಾಕಿಲ್ಲ ಅಲ್ಲ ಇನ್ನ ಉಪ್ಪು ಹಾಕಿಲ್ಲ ಈ ಉಪ್ಪು ಹಾಕ್ತೀನಿ ಸರ್ ಕೈಯಲ್ಲಿ ಹಾಕಬಹುದಲ್ಲ ಹಾ ಕೈಯಲ್ಲಿ ಹಾಕಬಹುದು ಕೈ ಹೇಳ್ತೇನೆ ಹಾಕಿ ಅದೇ ಇಂಪಾರ್ಟೆಂಟ್ ಸರಿ ನಿಂಬೆ ರಸ ಹಾ ಎಷ್ಟು ಒಂದು ಸ್ವಲ್ಪ ಸರ್ ಒಂದು ಹಾಫ್ ನಿಂಬೆ ಹಣ್ಣು ಸಾಕಾ ಒಂದು ಸಾಕು ಕ್ಯಾಪ್ ಹಾಕಬಿಡೋಣ ಸರ್ ಈಗ ಹಾಕಬಹುದಾ ಹ್ಮ್ ಹಾಕಿ ಸರ್ ಬಿಸಿ ಬಿಸಿಯಾದ ಸ್ಪೈಸಿ ಬಿರಿಯಾನಿ ರೆಡಿ ಆಗಿದೆ ತಿಂದು ಟೇಸ್ಟ್ ನಿಮಗಿಂತ ಮದು ನಾವು ಕೈಯಲ್ಲಿ ಸರ್ ಅದ ಇನ್ನೊಂದು ಏನಂದ್ರೆ ಸ್ಪೂನ್ ಅಲ್ಲಿ ತಿನ್ನಬೇಡಿ ಪ್ಲೀಸ್ ಕೈಯಲ್ಲಿ ತಿನ್ನಿ ಪ್ಲೀಸ್ ಕೈನಲ್ಲಿ ತಿನ್ನಿ ಸಾಧ್ಯನೇ ಇಲ್ಲ ಓಕೆ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ರೂಪ ಅವರು ಹೊಸಕೋಟೆಯಿಂದ ಬಂದಿದ್ದಾರೆ ಸ್ಪೈಸಿ ಬಿರಿಯಾನಿ ಮಾಡುವಂತ ವಿಧಾನ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಕ್ರಮ ಸಕ್ಕತ್ತಾಗಿತ್ತು ರೂಪ ಅವರು ಮಾಡಿದಂತ ಬಿರಿಯಾನಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಸ್ಪೈಸಿ ಬಿರಿಯಾನಿ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಲು ಇಡಿ ಮಿಕ್ಸಿ ಜಾರ್ ಗೆ ಬೆಳ್ಳುಳ್ಳಿ ಶುಂಠಿ ಪುದೀನಾ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ ಕುಕ್ಕರ್ ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಪಲಾವ್ ಎಲೆ ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು ಟೊಮೆಟೊ ಹಾಕಿ ಬಾಡಿಸಿದ ಮೇಲೆ ರುಬ್ಬಿಕೊಂಡ ಮಸಾಲ ಚಿಕನ್ ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ಇದಕ್ಕೆ ಚಕ್ಕೆ ಜಾಪತ್ರೆ ಕಲ್ಲಹು ಮೊಗ್ಗು ಲವಂಗ ಅನಾನಸು ಹಾಕಿ ಪುಡಿ ಮಾಡಿ ತಯಾರಿಸಿಕೊಂಡ ಮಸಾಲ ತೆಂಗಿನ ಹಾಲು ನೆನೆಸಿದ ಜೀರಾ ಅಕ್ಕಿ ಬಿಸಿ ನೀರು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 2ರಿಂದ 3 ವಿಷಲ್ ಕೂಗಿಸಿ ಈಗ ಸ್ಪೈಸಿ ಬಿರಿಯಾನಿ ಸವಿಯಲು ಸಿದ್ಧ ಓಕೆ ರೂಪಾ ಟೇಸ್ಟ್ ಮಾಡೋದಾ ಹಾ ಮಾಡಿ ಸರ್ ಚೆನ್ನಾಗಿದೆ ಸುಮಾರಾಗಿದೆಯಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ರೈಸ್ ಚೆನ್ನಾಗಿದೆ ಒಂಥರ ಬಿರಿಯಾನಿ ತಿಂತಾ ಇದೀವಿ ಅಂತ ಹೆವಿ ಅನ್ಸಲ್ಲ ಹೌದು ಸರ್ ಕರೆಕ್ಟ್ ಹೇಳ್ತಾ ಇರೋದು ಹ್ಮ್ ಎಷ್ಟು ಬೇಕಾದರೂ ತಿಂತಾನೆ ಇರ್ಬೋದು ಸರ್ ಹಾಕೊಂಡು ಮಾಡ್ಕೊಟ್ರೆ ಹ್ಮ್ वेलकम बैक टू वगैरह डबी पावर्ड बाय हिमामी एलडी एंड टेस्टी सनफ्लावर ऑयल नमक कार्यक्रम दा मुंदिन सुत्तो कट्टा कड़े सुत्तली सुचित्रा अवरु बंदिदारे सुचित्रा अवरु एनो विशेष वत तोरिस्तीनि अंत हेळ्ता इद्दारे अदेन विशेष तोरिस्तारो गोत्तिल्ल नमस्कार सुचित्रा नमस्कार सुचित्रा एनु माड्ता इद्दीरा इवत्तु ओंदु ओळ्ळे डेसर्ट एनप्प अदु ओळ्ळे डेसर्ट नीवु 5 स्टार रेस्टोरेंट्स अल्लि तिंदिर्तीरा हेळि चॉकलेट मूस माड्ता इद्दीनि मनेयल्ले आरामागि माड्कोबहुदु मूसना ओके मूसना माड्कोळ्ळोण मनेयल्लि मूस माडक्के एनु अंत हेळिदिरा हेळि चॉकलेट मूस बेकागुव सामग्रीगळु व्हिपिंग पाउडर डार्क चॉकलेट बेण्णे व्हिपिंग पाउडर ಎಲ್ಲಿ ಸಿಗುತ್ತೆ ಇದು ಫುಡ್ ಅಂಡ್ ಅಡಿಟಿವ್ ಶಾಪ್ ಅಲ್ಲಿ ಸಿಗುತ್ತೆ ನಿಮಗೆ ಸಿಗುತ್ತೆ ಆ ಡಾರ್ಕ್ ಚಾಕ್ಲೇಟ್ ಎಲ್ಲಿ ಸಿಗುತ್ತೆ ಅದು ಅಲ್ಲೇ ಸಿಗುತ್ತೆ ಅಲ್ಲೇ ಸಿಗುತ್ತೆ ಐಸ್ ಕ್ರೀಮ್ ಗೆ ಪೇಸ್ಟ್ರೀಸ್ ಗೆ ಇದು ಚಾಕ್ಲೇಟ್ಸ್ ಗೆ ಜಾಮ್ ಗೆ ಬೇಕಾಗಿರಂತ ಎಲ್ಲಾ ಐಟಮ್ಸ್ ಎಲ್ಲಾ ನಿಮಗೆ ಫುಡ್ ಅಂಡ್ ಅಡಿಟಿವ್ ಶಾಪ್ಸ್ ಗೆ ಹೋದ್ರೆ ಅಲ್ಲಿ ಸಿಗುತ್ತೆ ಓಕೆ ನಾಲ್ಕೇ ನಾಲ್ಕ ಐಟಂ ಇಟ್ಕೊಂಡು ಮೂಸ್ ಮಾಡ್ತಾರಂತೆ ಆ ಮೂಸ್ ನ ನೀವು ನೋಡ್ಕೊಬೇಕು ಅಂದ್ರೆ ನಮ್ಮ ಜೊತೆ ನೋಡ್ತಾರಿ ಶುರು ಮಾಡಣ ನೀರ್ ಕಾಯಿಸಕಿಡಿ ಸ್ವಲ್ಪ ನೀರ್ನ ಕಾಯಿಸಣ ಪಾತ್ರೆ ಇಟ್ಟಿದೀವಿ ಪಾತ್ರೆ ಒಳಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಇದೀವಿ ಮತ್ತೆ ಮುರಳಿಯವರೇ ಮೂಸ್ ಅಂದ್ರೆ ಸ್ವಲ್ಪ ಅದು ತುಂಬಾ ಇಂಗ್ರೆಡಿಯಂಟ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಅದು ಎಗ್ಲೆಸ್ ಮೂಸ್ ನ ತೋರಿಸ್ತಾ ಇರೋದು ಮೂಸ್ ಅಂದ್ರೆ ಏನು ಸುಚಿತ್ರ ಇಟ್ ಇಸ್ ಅ ಕೈಂಡ್ ಆಫ್ ಡೆಸರ್ಟ್ ಚಾಕ್ಲೇಟ್ ಓದೆ ಚಿಕ್ ಚಿಕ್ ಗ್ಲಾಸ್ ಅಲ್ಲಿ ಎಲ್ಲ ಇಟ್ಟಿರ್ತಾರೆ ಹೌದು ಒಂದ್ರ ಲಕಳ ಕಳ 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 ಅಂತ ಇರುತ್ತೆ ಪಳಕ ಅಂತ ಬಾಯಿಗೆ ಹಾಕೋಬಹುದು ಹೌದು ಡಬಲ್ ಬಾಯ್ಲರ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ಒಲೆ ಮೇಲೆ ಇಟ್ಟು ಚಾಕ್ಲೇಟ್ ನ ಹಾಕಿ ಅದು ಹಂಗೆ ಮೆತ್ಕೊಂಡ್ಬಿಡುತ್ತೆ
ಕಚ್ಚಿಕೊಂಡ್ಬಿಡುತ್ತೆ. ಅದರಿಂದ ಏನು ಮಾಡ್ತೀವಿ, ಇದರಲ್ಲಿ ನೀರು ಇಡ್ತೀವಿ, ನೀರು ಕಾದಿದ್ದು ಇದರ ಮೇಲೆ ಬಿಸಿ ಆಗುತ್ತೆ, ಇದರ ಮೇಲೆ ನಾವು ಚಾಕ್ಲೇಟ್ ಹಾಕಿದಾಗ ಮೆತ್ತಗೆ ಕರಗುತ್ತೆ. ಅಷ್ಟೇ ಅಲ್ವಾ ಮಾರ್ಲಾತ ಸ್ಟೋರಿ. ಮತ್ತೆ ಇನ್ನೊಂದು ಮುರಳಿ ಅವರೇ ಹೇಳಿ, ಹೆವಿ ವಿಪಿಂಗ್ ಕ್ರೀಮ್ ಸ್ವಲ್ಪ ಅದು ತುಂಬಾ ಎಕ್ಸ್ಪೆನ್ಸಿವ್ ನಾನು ಹೇಳ್ತೀನಿ, ಓಕೆ ಕಾಸ್ಟ್ಲಿ ಆಗುತ್ತೆ ಮತ್ತೆ ತುಂಬಾ ಹುಡುಕಬೇಕಾಗುತ್ತೆ, ಎಲ್ಲಾ ಶಾಪ್ಸ್ ಅಲ್ಲೂ ನಿಮಗೆ ಸಿಗೋದಿಲ್ಲ. ಕರೆಕ್ಟ್ ಕರೆಕ್ಟ್. ಇದು ನೀವು ವಿಪಿಂಗ್ ಪೌಡರ್ ಅಂತ ಬಂದಿದೆ ಈಗ, ಓಕೆ, ಅದಕ್ಕೆ ಕಾಸ್ಟ್ ಕಂಪೇರ್ ಮಾಡಿದ್ರೆ ಇದು ಕಡಿಮೆ, ಓಕೆ, ಮತ್ತೆ ನಿಮಗೆ ಟೆಕ್ಸ್ಚರ್ ಕ್ರೀಮ್ ದು ಹಾಗೆ ಬರುತ್ತೆ, ಮೇಕ್ಸ್ ನೋ ಡಿಫರೆನ್ಸ್. ಪರವಾಗಿಲ್ಲ ಅದೇ ಹಾಕಣ. ಹೌದು, ಈಜಿ ಆಗೂ ಸಿಗುತ್ತೆ ಮತ್ತೆ ಬೆಲೆನೂ ಸಹ ಕಡಿಮೆ. ಎಲ್ಲಾರ್ ಕೈಗೂ ಸಿಗಬೇಕು, ಅದು ಸಿಕ್ಕಿಲ್ಲ ಅಂದ್ರೆ ಮಾಡ ಇಂಟರೆಸ್ಟ್ ಹೋಗುತ್ತೆ. ನಾನು ಅದಕ್ಕೆ ನನಗೆ ಹೆವಿ ವಿಪಿಂಗ್ ಕ್ರೀಮ್ ಸಿಗ್ಲಿಲ್ಲ ಮನೆಯಲ್ಲಿ ಟ್ರೈ ಮಾಡುವಾಗ, ಓಕೆ, ಮೊನ್ನೆ ನನ್ನ ಮಕ್ಕಳು ಹೇಳ್ತಾ ಇರೋ ಚಾಕ್ಲೇಟ್ ಮೂಸ್ ಅಂತ, ಓಕೆ, ಸೋ ಅಂತ ಹೇಳಿ ಇದನ್ನ ಹಾಕಿ ಟ್ರೈ ಮಾಡಿದೆ, ಓಕೆ, ಚೆನ್ನಾಗಿ ಬಂತು, ಅದರಿಂದ ಸೋ ಇದನ್ನ ತೋರಿಸಬೇಕು ಅಂತ ಅನ್ಕೊಂಡೆ. ಓಕೆ, ಖಂಡಿತವಾಗ್ಲೂ ಸುಚಿತ್ರ ಅವರು ಏನು ಮಾಡಿರ್ತರು ಅವರ ಮಕ್ಕಳ ಮೇಲೆ ಪ್ರಯೋಗ ಮಾಡಿರ್ತಾರೆ ಮೊದಲು, ಆಮೇಲೆ ತಗೊಂಡು ನಮಗೆ ತೋರಿಸ್ತಾರೆ. ಓಕೆ, ಪ್ರಾಬ್ಲಮ್ ಏನು ಇಲ್ಲ ಸುಚಿತ್ರ, ಇದು ನೀರು ಕಾಯ್ತಾ ಇದೆ. ಮತ್ತೆ ಇದ ಮೆಜರ್ಮೆಂಟ್ಸ್ ಹೇಳಿ ಬಿಡ್ತೀನಿ ನಾನು, ಹೇಳಿ. 1 ಕಪ್ ಚಾಕ್ಲೇಟ್ ಚಿಪ್ಸ್, ಓಕೆ, ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಚಾಕ್ಲೇಟ್ ಮೂಸ್ ತುಂಬಾ ಸ್ವೀಟಿಶ್ ಇರೋದಿಲ್ಲ ನಿಮಗೆ. ಓಕೆ, 3/4 ಕಪ್ ಆಫ್ ಹೆವಿ ಕ್ರೀಮ್ ಬೇಕು, ಹೆವಿ ವಿಪಿಂಗ್ ಕ್ರೀಮ್ ಬೇಕು ಅಂದ್ರೆ 3/4 ಕಪ್, ಅದು ಮುಕ್ಕಾಲ್ ಕಪ್ ಅಷ್ಟು. ಅದು ಹಾ, 1 ಕಪ್ ಇದ್ ಚಾಕ್ಲೇಟ್ ಚಿಪ್ಸ್ ತಗೊಂಡ್ರೆ 3/4 ಕಪ್ ಆಫ್ ಹೆವಿ ವಿಪಿಂಗ್ ಕ್ರೀಮ್. 3/4 ಕಪ್ ಅಲ್ಲ ಹೇಳಬೇಡಿ ಎಲ್ಲರಿಗೂ, ಮ್ಯಾಕ್ಸ್ ಮುಕ್ಕಾಲ್ ಮುಕ್ಕಾಲ್ ಹಂಗೆ ನೋಡಿ, ಮುಕ್ಕಾಲ್ ಅರ್ಧ ಕಾಲು ಇವೆಲ್ಲ ಅರ್ಥ ಆಗುತ್ತೆ. ಮುಕ್ಕಾಲ್ ಕಪ್, ಒಂದು 3-4 ಚಮಚದಷ್ಟು ಬೆಣ್ಣೆ, ಓಕೆ, ತಣ್ಣಗಿರ ನೀರು. ತಣ್ಣಗಿರ ನೀರು ಅಂದ್ರೆ ಈ ವಿಪಿಂಗ್ ಪೌಡರ್ ತಗೊಂಡಿರೋದು ಅಂತ ನಿಮ್ಗೆ, ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲರೂ ವಿಪಿಂಗ್ ಕ್ರೀಮ್ ತಗೊಂಡ್ತಾರೆ, ಇಲ್ಲಿ ನಾನು ಪೌಡರ್ ಬೇಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದನ್ನ ವಿಪ್ ಮಾಡಕ್ಕೆ ಚಿಲ್ ವಾಟರ್ ಬೇಕು. ಓಕೆ ಓಕೆ ಓಕೆ, ಇದು 3/4 ಕಪ್ ಅಷ್ಟು ಬರುತ್ತೆ ಇದರಿಂದ. ಓಕೆ, ಇದೊಂದು 50 ಗ್ರಾಮ್ ವಿಪಿಂಗ್ ಪೌಡರ್ ತಗೊಂಡಿದ್ದೀನಿ. ಓಕೆ, ವಿಪಿಂಗ್ ಪೌಡರ್ ಅಂತ ನಾವೆಲ್ಲರೂ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೇಳಿದ್ರೆ ಕೊಡ್ತಾರಲ್ವಾ, ಓಕೆ, ಅಲ್ಲಿ ನಿಮ್ ಪ್ಯಾಕೆಟ್ ಅಲ್ಲೇ ಮೆಜರ್ಮೆಂಟ್ಸ್ ಇರುತ್ತೆ ಎಷ್ಟು ನೀರು ಹಾಕಿ ಬೆರೆಸಬೇಕು ಅಂತ ಹೇಳಿ. ಚಿಲ್ ಆಗಿರ್ಬೇಕು ವಾಟರ್. ಇಲ್ಲಿ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ಲೆಂಡರ್ ಇಲ್ಲ, ನಾನು ಮ್ಯಾನ್ಯಲ್ ಯೂಸ್ ಮಾಡ್ತೀನಿ. ಇದನ್ನ ಈಗ ವಿಪ್ ಮಾಡ್ಕೋಬೇಕಾಗುತ್ತೆ. ಓಕೆ ಓಕೆ ಓಕೆ, ಓಹೋ ಚೆನ್ನಾಗಾಯ್ತಲ್ಲ, ಹೇಗೆ ಕ್ರೀಮಿ ಬರುತ್ತೆ. ಇಲ್ಲಿ ನಾವು ಶುಗರ್ ಏನು ಆಡ್ ಮಾಡಲ್ಲ, ಓಕೆ, ವಿಪಿಂಗ್ ಪೌಡರ್ ಅಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ, ಸಾಕು ಅಷ್ಟೇನೆ. ಅಷ್ಟೇ ಸಾಕು ಸಾಕು ಅಷ್ಟೇನೆ, ಅದಕ್ಕೆ ಮೋಸ್ ಸ್ವೀಟ್ ಇರಲ್ಲ ಯಾಕಂದ್ರೆ ತುಂಬಾ ಸ್ವೀಟಿಶ್ ಇರಲ್ಲ. ಹೌದು, ಇಟ್ಸ್ ಅ ವೆರಿ ಗುಡ್ ಡೆಸರ್ಟ್. ಮತ್ತೆ ಇಷ್ಟು ಈಸಿಯಾಗಿ ಮನೇಲಿ ಎಲ್ಲರೂ ಮಾಡ್ಕೋಬಹುದು ಅಂತ ತಿಳ್ಕೊಂಡ್ರೆ ಖಂಡಿತ ಎಲ್ಲರೂ ಮಾಡ್ತಾರೆ. ಎಷ್ಟೋ ಜನಕ್ಕೆ ಮೈಂಡ್ ಸೆಟ್ ಏನಂದ್ರೆ ಇದು ನಮ್ಮ ಮನೇಲಿ ಮಾಡಕ್ ಆಗಲ್ಲ, ಇದು ಕಷ್ಟ. ನಿಧಾನ ಕುಡಿ. ಈ ಡಾರ್ಕ್ ಚಾಕ್ಲೇಟ್ ನ ನಾವು ಇದ್ರ ಮೇಲೆ ಹಾಕೊಂಡಿದೀವಿ, ಏನಕ್ಕೆ ಅಂದ್ರೆ ಕೆಳಗಡೆ ನೀರು ಕಾಯ್ತಾ ಇದೆ, ನೀರು ಕಾದಿದ ಹಬೆ ಇದಕ್ಕೆ ಟಚ್ ಆಗುತ್ತೆ, ಈ ಟಚ್ ಆದ್ಮೇಲೆ ಇದು ಚಾಕ್ಲೇಟ್ ಎಲ್ಲ ಕರಗುತ್ತೆ. ಒಳ್ಳೆ ಒಳ್ಳೆ ಕರಗೋಕೆ ಶುರು ಆಗೋಯ್ತು, ಕರಗಕ್ಕೆ ಶುರು ಆಯ್ತು. ಅಯ್ಯೋ, ಚಾಕ್ಲೇಟ್ ಮೆಲ್ಟ್ ಆಗೋಯ್ತು ಅಂತ ನೋಡಿ, ಚಾಕ್ಲೇಟ್ ಎಲ್ಲ ಪೂರ್ತಿ ನೋಡಿ, ನಿಮ್ಮ ಮುಂದೆನೆ ಹಾಕಿದ್ದು ಚಾಕ್ಲೇಟು ಎಲ್ಲ ಪೂರ್ತಿ ಪೇಸ್ಟ್ ಆಗೋಯ್ತು. ಇದು ಡಾರ್ಕ್ ಚಾಕ್ಲೇಟ್ಸು, ಆಫ್ ಮಾಡ್ಬಿಡಿ ಗ್ಯಾಸ್, ಸಾಕಷ್ಟು ನೀಟ್ಗೆ ಮೆಲ್ಟ್ ಆಗುತ್ತೆ, ಸಾಕು. ಹೌದಾ, ಗ್ಯಾಸ್ ಆಫ್ ಮಾಡ್ಬಿಡಿ. ಅಷ್ಟೊಂದು ಕಡಿಬೇಕಾ? ಇದು ಪೌಡರ್ ಬೇಸ್ ಅಲ್ವಾ, ಮತ್ತೆ ವಾಟರ್ ತುಂಬಾ ಚಿಲ್ ಇರಬೇಕು. ಓಹೋ, ಚಿಲ್ ಇದ್ರೆ ಬೇಗ ಬರುತ್ತೆ ಅದು ನಿಮಗೆ. ಏನು ಬರಬೇಕು? ಒಂದು 5-6 ಮಿನಿಟ್ಸ್ ಆಗುತ್ತೆ ಕ್ರೀಮಿ ಬರಕ್ಕೆ. ಕ್ರೀಮ್ ಬರುತ್ತಾ ಇದರೊಳಗೆ? ಓಹೋ, ಏನಾಗ್ತಾ ಇದ್ರೆ ಬಟರಾ? ಬಟರ್ ಒಂದು 3 ಸ್ಪೂನ್. ಅಂದ್ರೆ ಫಸ್ಟ್ ನಾವು ಚಾಕ್ಲೇಟ್ ನ ಮೆಲ್ಟ್ ಮಾಡ್ಕೊಂಡಿದೀವಿ, ಇವಾಗ ಇಲ್ಲಿ ನಾವು ಬಟರ್ ಹಾಕೊಳ್ತಾ ಇದೀವಿ. ಬಟರ್ ಮತ್ತೆ ಚಾಕ್ಲೇಟ್ ಮಿಕ್ಸಿಂಗ್ ಆಯ್ತು, ಮಿಕ್ಸ್ ಮಾಡಿ. ಇವಾಗ ಅದು ನಿಮಗೆ ಗ್ಲಾಸ್ ಬರುತ್ತೆ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಓಹೋ, ಏನೇನೋ ಇದೆ ರೀ ನಿಮ್ಮ ಹತ್ರ ಕತೆಗಳು ಅನ್ಕೊಳ್ತಾ ಇದೆ. ಇದೇನಪ್ಪ ಇದು, ಚಾಕ್ಲೇಟ್ ಒಳ್ಳೆ ಕಾಫಿ ಪೌಡರ್ ಇದ್ದಂಗೆ ಇದೆಯಲ್ಲ. ನೀವು ಈಗ ತಿಂದ್ ನೋಡ್ಬಿಟ್ಟು ಹೇಳ್ತೀರಾ ನೋಡಿ, ರೆಸ್ಟೋರೆಂಟ್ಸ್ ಅಲ್ಲಿ ಹೇಗೆ ತಿಂದಿರ್ತೀರಾ, ಚಾಕ್ಲೇಟ್ ಮೂಸ್ ಹಾಗೆ ಇರುತ್ತೆ. ಮಿಕ್ಸ್ ಮಾಡಿ, ನಾನು ಹಾಕ್ತಾ ಇದ್ದೀನಿ ವಿಪ್ ಮಾಡಿರಂತ ಕ್ರೀಮ್. ಓಕೆ, ಓಹೋ ಹೋ, ಓಕೆ 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 ಓಕೆ, ಹಾಕಿ ಹಾಕಿ. ಸಖತ್ತಾಗಿ ಬರ್ತಾ ಇದ್ದೀರಿ. ಓಹೋ, ಹಿಂಗೆ ಮಾಡ್ತಾರಾ? ನಾವೆಲ್ಲ ಹಾಲಿಗೆ ರುಯ್ದ್ಬಿಡ್ತಾರೆ ಅನ್ಕೊಂಡಿದ್ದೀವಿ. ಹಾಂ, ತಿನ್ನೋದು ಗೊತ್ತಿದೆ ಅಷ್ಟೇ, ನಮ್ಗೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಏನೋ ಹಾಲಿಗೆಲ್ಲ ಹಾಕ್ಬಿಟ್ಟು ಕೋಲ್ಡ್ ಹಾಲು ಹಾಕ್ಬಿಡ್ತಾರೆ ಅನ್ಕೊಂಡಿದ್ದೀವಿ. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ.
ಆಯ್ತಾ ಆಯ್ತು ಈಗ ಸೆಟ್ ಆಗಬೇಕು ಓಕೆ ಸಾಕು ಸಕ್ 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 ಏನ್ರಿ ಬೇರೆ ತರ ಕಾಣ್ತಿದೆ ಅದು ಈ ಫ್ರೀಜರ್ ಅಲ್ಲಿ ಇಟ್ಟಾಗ ಸ್ವಲ್ಪ ಎಲ್ಲಾ ಸೆಟ್ ಆಗಿ ಎಲ್ಲಾ ಸೆಟ್ ಆಗುತ್ತೆ ಓಕೆ ಬೇಜಾನ್ ಕೆಲಸ ಪಾಯ್ದು ನೋಡಕ್ಕೆ ಚಿತ್ತ ಕಾಣುತ್ತೆ ಇಲ್ಲ ಇಲ್ಲ ಬೇಗ ಆಗುತ್ತೆ ಸ್ಟ್ರಾಬೆರಿ ಒಂದು ಎಸ್ चॉकलेट मूस टेस्ट माड़े एली सिक्कापटे चेन्नागि माडिदीरा माडोंत क्रम चेन्नागित्तु ई तरदल्ल 5 स्टार होटलल्लि ओंदे तर ओंदु 50 कप इट्टिर्तारे 50 कप अल्लि ओंदे तर हाकिट्टिर्तारे नावु एत्कोंबंदु बायिगे हाकोंडु कुडिदु याकंद्रे सी जास्ति इरल्ल जास्ति सी बेकु अन्सुत्ते आद्रे सी इरल्ल बायिगे सिगबेकु अन्सुत्ते बायिगे सिगल्ल याकंद्रे इदु चेन्नागि रेफ्रिजिरेटर नल्लि इट्रे 1 अवर् इट्रे हाफ अन अवर् इट्रे साकु इल्ल ಒಳ್ಳೆ ನಿಮಗೆ ಕನ್ಸಿಸ್ಟೆನ್ಸಿ ಬೇಕಂದ್ರೆ 2 ಅವರ್ಸ್ ಬೇಕಾಗುತ್ತೆ 2 ಅವರ್ಸ್ ಬೇಕಾಗುತ್ತೆ ಸೆಟ್ ಆಗುತ್ತೆ ಮೂಸ್ ಇದಕ್ಕೆ ಇವಾಗ ನಾನು ಟೇಸ್ಟ್ ಮಾಡ್ಬಿಡ್ಲಾ ಅಥವಾ ಫ್ರಿಜರೇಟರ್ ಆಮೇಲೆ ತಿನ್ನಲಾ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಟೇಸ್ಟ್ ಮಾಡಿ ಆಮೇಲೆ ಚಿಲ್ ಮಾಡೋಣ ಓಕೆ 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 ಇದನ್ನ ಸುಚಿತ್ರ ಅವರು ಯಾವ ರೀತಿ ಮಾಡಿದ್ರು ಮೂಸ್ನ ತೋರಿಸ್ತೀನಿ ನೋಡ್ಕೊಳ್ಳಿ ಚಾಕೊಲೇಟ್ ಮೂಸ್ ಮಾಡುವ ವಿಧಾನ ಒಂದು ಬೌಲ್ ಗೆ ವಿಪಿಂಗ್ ಪೌಡರ್ ತಣ್ಣಗಿರುವ ನೀರು ಹಾಕಿ ವಿಪ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರ ಮೇಲೆ ಪ್ಯಾನ್ ಇಟ್ಟು ಅದು ಬಿಸಿಯಾದಾಗ ಡಾರ್ಕ್ ಚಾಕೊಲೇಟ್ ಹಾಕಿ ಕರಗಿಸಿ ಅದು ಕರಗಿದ ನಂತರ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ವಿಪ್ ಮಾಡಿದ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಸರ್ವಿಂಗ್ ಗ್ಲಾಸ್ ಗೆ ಹಾಕಿ ಫ್ರೀಜರ್ ನಲ್ಲಿ ಇಟ್ಟು ತಣ್ಣಗಾದ ನಂತರ ಚಾಕೊಲೇಟ್ ಮೂಸ್ ತಿನ್ನಲು ರೆಡಿ ಓಕೆ ಚಾಕೊಲೇಟ್ ಮೂಸ್ ನಮ್ಮ ಕೈಯಲ್ಲಿ ಬಂದಿದೆ ಇದನ್ನ ಟೇಸ್ಟ್ ಮಾಡಬೇಕು ಸುಚಿತ ಟೇಸ್ಟ್ ಮಾಡ್ಬಿಡ್ಲಾ ತುಂಬಾ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡ್ಬಿಡಿದ್ರಿ ಯಾಕಡೆಯಿಂದ ತಿನ್ನದ್ರಿ ಈ ಬಂದಿದ್ರಿ ಆ ಫ್ರೀಜರ್ ಇಡಬೇಕು ಅಕತ ಇದೆ ಅದ್ಭುತ ಇಲ್ಲ ಅದು ಸೆಟ್ ಆದ್ರೆ ಇನ್ನ ಏ ಸೆಟ್ ಕಿಟ್ ಏನಾಗಕ್ಕೆ ಬೇಕಾಗಿಲ್ಲ ಇಲ್ಲ ಇಲ್ಲ ಸೆಟ್ ಆಗಬೇಕು 2 ಅವರ್ಸ್ ಫ್ರಿಜ್ ಅಲ್ಲಿ ಇಟ್ರೆ ಚೆನ್ನಾಗಿ ಸೆಟ್ ಆಗುತ್ತೆ ತಿನ್ನೋರಿ ಎಷ್ಟು ಚೆನ್ನಾಗಿದೆ ಇಲ್ಲ ಚೆನ್ನಾಗಿರುತ್ತೆ ಬಟ್ ನೀವು ಚಾಕೊಲೇಟ್ ಮೂಸ್ ಅಂತ ಹೇಳಿದ ಮೇಲೆ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು ಇದೆ ಚೆನ್ನಾಗಿದೆ ಅಪ್ಪ ನಿಜ ಚೆನ್ನಾಗಿದೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದ್ಭುತವಾಗಿದೆ ಒಂದು ಸ್ಪೂನ್ ತಿನ್ನಬಹುದು ಇದು ಗಿಡದಂಗೆಲ್ಲ ಕಾಯಕ ಆಗಲ್ಲ ಅನ್ಕೊಂಡಿದ್ದೀನಿ ಮೋಸ್ಟ್ಲಿ ಒಳ್ಳೆ ಖಾಲಿ ಮಾಡ್ಬಿಡ್ತೀವಿ ಸಕತ್ತಾಗಿ ಬಂದಿದೆ ಇದು ಫ್ರೀಜರ್ ಅಲ್ಲಿ ಇಟ್ರೆ ಒಂದತರ ಚೆನ್ನಾಗಿ ಬರುತ್ತೆ ಜೆಲ್ಲಿ 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 ಟೈಪ್ ಬರುತ್ತೆ ಐಸ್ಕ್ರೀಮ್ ಹೇಗೆ ಬರುತ್ತೆ ಆ ರೀತಿ ಅಷ್ಟು ಟೆಕ್ಸ್ಚರ್ ಅಷ್ಟು ಬರುತ್ತೆ ಬಟ್ ನನಗೆ ಅನ್ಸುತ್ತೆ ಇದು ಹಿಂಗೇ ಚೆನ್ನಾಗಿದೆ ಅಂತ ಏನಯ್ಯೋ ಸುಚಿತ್ರ ಸಿಕ್ಕಾಪಡೆ ಸಕತ್ತಾಗಿರೋದು ವೈವಿಧ್ಯಮಯ ಅಡಿಗೆಗಳನ್ನು ನಮಗೆ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಓಕೆ ಅಂತೂ ನಮ್ಮ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡಿಗೆಗಳನ್ನ ತೋರಿಸ್ತಾ ಇದೀವಿ ನೀವು ನೋಡ್ತಾ ಇದೀರಾ ಬರ್ಕೊಳ್ತಾ ಇದೀರಾ ಟ್ರೈ ಮಾಡ್ತೀರಾ ಚೆನ್ನಾಗಿದೆ ನಮಗೆ ಮೇಲ್ ಮಾಡ್ತೀರಾ ಚೆನ್ನಾಗಿಲ್ಲ ಅಂದ್ರೆ ಬೈತೀರಾ ಇಲ್ಲಿ ತನಕ ನಮಗೆ ಎಲ್ಲರೂ ತುಂಬಾ ಚೆನ್ನಾಗಿದೆ ಇದ್ಯಾಕೆ ಹಿಂಗಾಯ್ತು ಅದ್ಯಾಕೆ ಹಂಗಾಯ್ತು ನಮ್ಮನೆ ಖುಷಿ ಆಗ್ತಿದೆ ಹೊಸ ಹೊಸ ಅಡಿಗೆಗಳನ್ನ ನಾವು ನೋಡ್ತಾ ಇದೀವಿ ನಿಮ್ಮ ಕಾರ್ಯಕ್ರಮದಲ್ಲಿ ನೋಡಿ ನಮ್ಮ ಮನೆಯವರಿಗೆಲ್ಲ ಹೊಸ ಹೊಸ ಅಡಿಗೆಗಳು ಸಿಗ್ತಾ ಇದೆ ಅನ್ನೋರೆ 100ಕ್ಕೆ 95% ಕ್ಕಿಂತ ಜಾಸ್ತಿ ಜನ ಓಕೆ ಏನೇ ಕಾರ್ಯಕ್ರಮ ನೋಡ್ತಾ ಇದೀರಾ ನೀವು ಸಹ ಭಾಗವಹಿಸಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕರೆಸ್ಕೊಳ್ತೀವಿ ನಿಮ್ಮ ಕೈರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಣೆ ಡಬ್ಬಿ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ಮತ್ತೆ ಸಿಗಣ ನಾಳೆ ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ತನಕ